ತಾಲೂಕು ಆಡಳಿತ ವತಿಯಿಂದ ಈ ಬಾರಿ ನವೆಂಬರ್ 30ರಂದು ಕನಕ ಜಯಂತಿಯನ್ನು ಅರ್ಥಪೂರ್ಣವಾಗಿ ಆಚರಿಸಲಾಗುವುದು ಎಂದು ತಹಶೀಲ್ದಾರ್ ಸ್ವಾಮಿರವರು ತಿಳಿಸಿದರು. ಶಿಡ್ಲಘಟ್ಟ ತಾಲೂಕು ಕಚೇರಿ ಸಭಾಂಗಣದಲ್ಲಿ ನಡೆದ ಕನಕ ಜಯಂತಿಯ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಕನಕದಾಸರು ಒಂದು ಸಮಾಜಕ್ಕೆ ಸೀಮಿತರಾದವರಲ್ಲ, ಸಮಾಜದಲ್ಲಿರುವ ಮೌಢ್ಯತೆಯನ್ನು ಹೋಗಲಾಡಿಸಲು ಶ್ರಮಿಸಿದಂತಹ ಮಹಾನ್ ನಾಯಕರು ಕನಕದಾಸರು. ಅವರ ತತ್ವ ಮತ್ತು ಆದರ್ಶ ಎಲ್ಲರೂ ಅನುಸರಿಸಿದರೆ ಉತ್ತಮ ಸಮಾಜ ನಿರ್ಮಾಣವಾಗುತ್ತದೆ. ನವೆಂಬರ್ 30ರಂದು ನಡೆಯುವ ತಾಲೂಕು ಮಟ್ಟದ ಕನಕ ಜಯಂತಿಗೆ ತಾಲೂಕಿನ ಗ್ರಾಮಗಳಿಂದ ಬರುವಂತಹ ಪಲ್ಲಕ್ಕಿಗಳಿಗೆ ಹಣವನ್ನು ದುಂದುವೆಚ್ಚ ಮಾಡುವ ಬದಲು ಈ ಹಣವನ್ನು ಸಮುದಾಯದ ಪ್ರತಿಭಾವಂತ ಬಡ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸಕ್ಕೆ ಅನುಕೂಲವಾಗುವಂತಹ ಪುಸ್ತಕಗಳನ್ನು ವಿತರಣೆ ಮಾಡಿದರೆ ಕನಕದಾಸರ ಜಯಂತಿಗೆ ಅರ್ಥ ಎಂದು ಸಮುದಾಯದ ಮುಖಂಡರಿಗೆ ಸಲಹೆ ನೀಡಿದರು. ಅಂದು ಬೆಳಗ್ಗೆ 10 ಗಂಟೆಗೆ ತಾಲೂಕು ಕಚೇರಿ ಆವರಣದಲ್ಲಿ ಕನಕದಾಸರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ 12 ಗಂಟೆಗೆ ವೇದಿಕೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗುವುದು. ನಂತರ ಪಲ್ಲಕ್ಕಿಗಳ ಮೆರವಣಿಗೆಗೆ ಚಾಲನೆ ನೀಡಲಾಗುವುದು. ಮೆರವಣಿಗೆಯಲ್ಲಿ ಡೊಳ್ಳು ಕುಣಿತ, ಕೀಲುಕುದುರೆ, ಗಾರಡಿ ಗೊಂಬೆ ಇನ್ನಿತರ ಕಲಾತಂಡಗಳು ಕಲಾ ಪ್ರದರ್ಶನವನ್ನು ನೀಡಲಾಗುತ್ತಿದ್ದು, ಹೆಚ್ಚಿನ ಸಂಖ್ಯೆಯಲ್ಲಿ ಸಮುದಾಯದ ಮುಖಂಡರುಗಳು, ವಿದ್ಯಾರ್ಥಿಗಳು, ಸಾರ್ವಜನಿಕರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಸಮುದಾಯದ ಮುಖಂಡರ ಸಮ್ಮುಖದಲ್ಲಿ ತೀರ್ಮಾನಿಸಲಾಯಿತು. ಸಭೆಯಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಮುನಿರಾಜು, ಕ್ಷೇತ್ರ ಶಿಕ್ಷಣಾಧಿಕಾರಿ ನರೇಂದ್ರ ಕುಮಾರ್, ತಾಲೂಕು ವೈದ್ಯಾಧಿಕಾರಿ ವೆಂಕಟೇಶ್ ಮೂರ್ತಿ, ಸಮುದಾಯದ ಮುಖಂಡರಾದ ಡಾಲ್ಫಿನ್ ನಾಗರಾಜು, ಕುರುಬ ಸಂಘದ ಅಧ್ಯಕ್ಷ ಮಂಜುನಾಥ್, ಪ್ರಧಾನ ಕಾರ್ಯದರ್ಶಿ ರಾಮಾಂಜಿನಪ್ಪ ರಾಮಚಂದ್ರಪ್ಪ, ಪತ್ರಕರ್ತರಾದ ವೀರಾಪುರ ಮಂಜುನಾಥ್, ಗಣೇಶಪ್ಪ ರಾಮಣ್ಣ, ಮುನಿನಂಜಪ್ಪ ಹಿತ್ತಲಳ್ಳಿ ವೆಂಕಟೇಶ್, ಕನಪನಹಳ್ಳಿ ನಾರಾಯಣಸ್ವಾಮಿ, ಮುನೇಗೌಡ ವೆಂಕಟೇಶ್ ಸೇರಿದಂತೆ ಸಮುದಾಯದ ಇನ್ನೂ ಅನೇಕ ಮುಖಂಡರು ಹಾಗೂ ಇನ್ನೂ ಮುಂತಾದವರು ಭಾಗವಹಿಸಿದ್ದರು. ಎಲ್ಲರೂ ಏನು ಸಂಘ ಸಂಸ್ಥೆಗಳು ಬರುತ್ತೆ, ನಮ್ಮಿಂದ ಸಹಾಯ ಆಗುತ್ತೆ, ಅದೆಲ್ಲ ಸೇರಿಸಿ ಎಷ್ಟು ಜನ ಪಿ ಯು ಸಿ ಡಿಗ್ರಿ ಮಾಡ್ತಿದ್ದಾರೆ, ಅಷ್ಟು ಮಕ್ಕಳಿಗೆ ಸಿ ಇ ಟಿ ಓದೋದಕ್ಕೆ ಬಡವರಿರುವ ಮಕ್ಕಳನ್ನ ಗುರುತಿಸಿ ಸಮುದಾಯದಲ್ಲ ಏನಿದ್ದಾರೆ ಅವ್ರನ್ನೇ ಖುಷಿ ಮಾಡಿದ್ರೆ ಒಂದು ಅರ್ಥಪೂರ್ಣವಾಗಿ ಸ್ಟೇಜ್ ಕಾರ್ಯಕ್ರಮದಲ್ಲಿ ಮಾಡಿ ಮಾಡಿದ್ರೆ ಒಂದು ಪ್ರತಿ ವರ್ಷ ಎಲ್ಲರೂ ಎಲ್ಲ ಸಮುದಾಯದವರು ಆಡಂಬರ ಮಾಡಿಕೊಂಡು ಪಲಕಿ ಮಾಡೋದಿದೆ. ಬಟ್ ಅದು ಅರ್ಥಪೂರ್ಣ ಆಗಬೇಕು ಒಂದು ರಾಜ್ಯ ಅಥವಾ ಜಿಲ್ಲೆಯಲ್ಲಿ. ನೋಡಪ್ಪ ಇದು ತಾಲೂಕಲ್ಲಿ ಅದು ಈಗ ಎಲ್ಲ ಕಡೆ ಅದು ಸಾಮಾನ್ಯ ಆಗ್ತಿದೆ. ಅದು ಮಾಡಿದ್ರೆ ಅದೇನು ಇದಾಗ್ತಿಲ್ಲ. ಜಯಂತಿ ಅವರು ನಾವು ಅವ್ರ ಎಲ್ಲ ಸಮುದಾಯಕ್ಕೂ ಬೇಕಾಗ್ತದೆ. ಅವರು ಕನಕದಾಸರು ಜಾತಿ ವ್ಯವಸ್ಥೆಗೆ ವಿರೋಧ ಮಾಡಿ ಮಾಡ್ತಾರೆ. ಅವರು ನಾವು ಒಂದು ಸಮುದಾಯಕ್ಕೆ ನಾವು ಹಾಗಾಗಿ ನಾನೇನಾದ್ರು ಬಡವ್ರನ್ನ ಗುರುತಿಸೋಣ ಎಲ್ಲ ಸಮುದಾಯಕ್ಕೆ ನಿಮ್ಮ ವೇದಿಕೆ ಮೂಲಕ ಮಾಡಿದ್ರೆ ಒಂದು ಒಳ್ಳೆ ಸಮಾಜಕ್ಕೆ ಸಮಾಜ ಬದುಕಿದ್ದ ರೀತಿ ಅವರ ಕೊಟ್ಟ ಸಂದೇಶಕ್ಕೆ ಅರ್ಥಪೂರ್ಣವಾಗಿರುತ್ತೆ ಅನ್ನೋದು ನನ್ನ ಸಲಹೆ.